हलो नमस्कार स्वागत अर्बन कन्नडती चैनल के नन हेसरु कविता इवत्तिन वीडियो नल्ली पनीर मसाला खिचड़ी मक्कळिगागि हेगे माडोदु अंत तोरिस्तिदिनि बहळ सुलभवागि ओंदु ओळ्ळे न्यूट्रिशियस डिश मक्कळिगे माड्कोडबेकु अदे तरहद सरी तिंदु मक्कळिगे बोर आगिदे अंद्रे इदन्न खंडितवागि ट्राई माडि पनीर नल्ली तुंबा न्यूट्रिशन इदे मक्कळ बेळवणिगेगे आवश्यकवादंतहद्दु प्रोटीन इदरल्लि हेच्चिगे इदे अवर मांसखंडगळु बेळेयोदक्के सहाय माडुत्ते मूळेगळु गट्टियागलिक्के इदरल्लिरो क्याल्शियम सहाय माडुत्ते ಮತ್ತೆ ಒಂದು ಸಿಂಪಲ್ ಟ್ವಿಸ್ಟ್ ಅಂದರೆ ಜನರಲಿ ಖಿಚಡಿ ಪೊಂಗಲ್ ಅಂದಿತ್ತು ಖಾರ ಪೊಂಗಲ್ ಅಂತ ಜನರಲಿ ನಾವು ಹೇಳೋದಲ್ವಾ ಮುದ್ದೆ ಮುದ್ದೆ ಥರ ಮೆತ್ತ ಮೆತ್ತಗಿರುತ್ತೆ ಸೊ ಎಲ್ಲ ಮಕ್ಕಳಿಗೂ ಈ ಥರ ಇಷ್ಟ ಆಗಲ್ಲ ಸ್ಪೆಷಲಿ ಒಂದು ವರ್ಷದ ಮೇಲೆ ಆಗ್ತಾ ಆಗ್ತಾ ಅವ್ರಿಗೆ ಟೆಕ್ಸ್ಚರ್ ಅಗಳ ಥರ ಇದ್ದಷ್ಟು ಇಷ್ಟ ಆಗುತ್ತಲ್ವ ಹಾಗಾಗಿ ಆ ಥರ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ ಮತ್ತು ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ನೀವು ಉಪ್ಪು ಇಲ್ಲದೆ ಇದನ್ನು 8 ತಿಂಗಳ ಮೇಲ್ಪಟ್ಟು ಮಕ್ಕಳಿಗೆ ಕೊಡ್ಬೋದು ಮತ್ತು ಬಹಳ ಬೇಗ ಕೂಡ ಮಾಡಿಟ್ಕೊಳ್ಬೋದು ಇದನ್ನು ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಪನೀರ್ ಮಸಾಲ ಖಿಚಡಿ ಅಂತ ಪನೀರ್ ಮಸಾಲ ಖಿಚಡಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳ ಪಟ್ಟಿ ಇಲ್ಲಿದೆ ಸೊ ಬರೆದಿಟ್ಕೊಳ್ಳಿ ಅಥವಾ ಸ್ನ್ಯಾಪ್ ಶಾಟ್ ಬೆಸ್ಟ್ ಅಲ್ವಾ ಒಂದು ತೆಗೆದು ಸೇವ್ ಮಾಡಿಟ್ಕೊಳ್ಳಿ ಮಾಡೋ ವಿಧಾನ ತೋರಿಸ್ತಿದ್ದೀನಿ ಮೊದಲು ಒಂದು ಬಟ್ಲಿಗೆ ಅಕ್ಕಿ ಹಾಕಿಟ್ಕೊಳ್ತಾ ಇದ್ದೀನಿ ಮತ್ತು ಜೊತೆಗೆ ಹೆಸರು ಬೇಳೆ ನೀವು ಬೇಕಿದ್ದರೆ ಕೆಂಪು ಬೇಳೆ ಕೂಡ ಉಪಯೋಗಿಸ್ಬೋದು ಇವೆರಡನ್ನು ತೊಳೆದಿಟ್ಕೊಳ್ತೀನಿ ಒಟ್ಟಿಗೆ ಒಂದೆರಡು ಬಾರಿ ತೊಳೆದ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ತಿದ್ದೀನಿ ನಾನಿಲ್ಲಿ ಬೇಕಾಗಿರೋ ಅಷ್ಟು ನೀರು ಹಾಕಿ ಬಿಸಿನೀರು ಹಾಕಿ ಆ್ಯಕ್ಚುಲಿ ಅದನ್ನು ಬೇಯಿಸಿ ಒಂದು ತುಪ್ಪ ಹಾಕಿದ್ರೆ ಉದುರುದ್ರಾಗಿರೋದಕ್ಕೆ ಸಹಾಯ ಮಾಡುತ್ತೆ ಬೈ ಮಿಸ್ಟೇಕ್ ನಾನಿಲ್ಲಿ ಪಾರ್ಬಾಯಿಲ್ಡ್ ರೈಸ್ ಅಥವಾ ಕುಸೂಲಕ್ಕಿ ಯೂಸ್ ಮಾಡಿಬಿಟ್ಟಿದ್ದೀನಿ ಆಫೀಸಿಂದ ಶೂಟ್ ಮಾಡೋದು ಹಾಗಾಗಿ ಅಡುಗೆ ಅಕ್ಕಿ ಇಲ್ಲಿರಲಿಲ್ಲ ಸೊ ಸ್ವಲ್ಪ ಉದುರುದ್ರ ಕಮ್ಮಿ ಇರುತ್ತೆ ಬಟ್ ಚೆನ್ನಾಗಿನೂ ಇತ್ತು ನೆಕ್ಸ್ಟ್ ಇನ್ನೊಂದು ಬಾಂಡ್ಲಿಗೆ ಅದನ್ನು ಬೇಯಿಸೋಕ್ಕೆ ಪಕ್ಕದಲ್ಲಿ ಇಟ್ಕೊಳ್ಳಿ ಮತ್ತೊಂದು ಬಾಂಡ್ಲಿನಲ್ಲಿ ತುಪ್ಪ ಹಾಕಿ ಬಿಸಿ ಮಾಡಿ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಯೋದು ತುಂಬ ಮುಖ್ಯ ಹಾಗೆ ಕೆಂಪಿಗೆ ಬಿಟ್ಬಿಟ್ರೆ ಒಂಥರ ಕಹಿ ಕಹಿ ಅನಿಸುತ್ತೆ ಸಿಕ್ಕಿದಾಗ ಕರಿಬೇವು ಮತ್ತು ಜೀರಿಗೆ ಹಾಕ್ತಿದ್ದೀನಿ ಇಲ್ಲಿ ನೆಕ್ಸ್ಟ್ ಈರುಳ್ಳಿ ಹಾಕ್ತಿದ್ದೀನಿ ಬಿಳಿ ಬಣ್ಣ ಆಗೋ ತನಕ ಇದನ್ನು ಫ್ರೈ ಮಾಡಿ ಈರುಳ್ಳಿ ಆಪ್ಷನಲ್ ಬಟ್ ಚೆನ್ನಾಗಿರುತ್ತೆ ಇದೊಂಥರ ಮಸಾಲ ಖಿಚಡಿ ಅಲ್ವಾ ಸೊ ಮಸಾಲೆಗಳ ಜೊತೆಗೆ ಈರುಳ್ಳಿ ಇರಲೇಬೇಕಲ್ಲ ನೆಕ್ಸ್ಟ್ ನಿಮಗೆ ಬೇಕಾಗಿರುವಂಥ ತರಕಾರಿ ಮನೆಯಲ್ಲಿ ಸಾಧಾರಣವಾಗಿ ಅವೈಲೇಬಲ್ ಇರೋ ಎಲ್ಲ ತರಕಾರಿ ಹಾಕ್ಕೋಬೋದು ಬಟಾಣಿ ಹುರುಳಿಕಾಯಿ ಕ್ಯಾರೆಟು ಆಲೂಗಡ್ಡೆ ಮತ್ತು ಟೊಮ್ಯಾಟೊ ಹಾಕ್ತಿದ್ದೀನಿ ನಾನಿಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ ತಟ್ಟೆ ಮುಚ್ಚಿ ಇದನ್ನು ಬೇಯಿಸ್ತಿದ್ದೀನಿ ಈಗ ಒಂದು 4-5 ನಿಮಿಷ ಬೇಕಾಗ್ಬೋದು ನೆಕ್ಸ್ಟು ತೆಗೆದು ಮತ್ತೊಮ್ಮೆ ಬಾಡಿಸಿ ಬೆಂದ ಮೇಲೆ ಸ್ವಲ್ಪ ಈ ಥರ ಕಾಣುತ್ತೆ ಅತಿ ಬೇಡ ಒಂದು 80% ಬೇಯಲಿ ನೆಕ್ಸ್ಟು ಬೇಕಾಗಿರೋ ಮಸಾಲೆ ಖಾರದ ಪುಡಿ ಗರಂ ಮಸಾಲ ಪೌಡರ್ ಮತ್ತು ಉಪ್ಪು ಇನ್ನಷ್ಟು ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಪನೀರ್ ಹಾಕೋಕ್ಕೆ ಮುಂಚೆ ಮಸಾಲೆ ಹಾಕೋದು ಒಳ್ಳೆಯದು ಇಲ್ಲ ಪನೀರ್ಗೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಮುಂದೆ ನಾನು ಹೆಚ್ಚಿಟ್ಕೊಂಡಿರೋವಂಥ ಪನೀರ್ ಹಾಕಿ ಇನ್ನೊಂದು ನಿಮಿಷ ಎಲ್ಲ ರುಚಿ ಹೀರ್ಕೊಳ್ಳಿ ಚೆನ್ನಾಗಿ ಅಂತ ಮುಚ್ಚಿಡ್ತಿದ್ದೀನಿ ಮತ್ತೆ ಬಾಡಿಸ್ಕೊಳ್ಳೋಣ ಇಷ್ಟೊತ್ತಿಗೆ ನಮ್ಮದು ಅಕ್ಕಿ ಮತ್ತು ಬೇಳೆ ಬೆಂದಿದೆ ಅದು ಉದುರುದ್ರಾಗಿಲ್ಲ ಕಾರಣ ಹೇಳಿದ್ದೀನಿ ಬಟ್ ಮನೆ ಅಕ್ಕಿ ಉಪಯೋಗಿಸಿದ್ರೆ ಸೋನಾ ಮಸೂರಿ ಅಕ್ಕಿ ಬಾಸುಮತಿ ಅಂಥದ್ದು ಉಪಯೋಗಿಸಿದ್ರೆ ಇನ್ನೂ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಸೊ ಮಿಕ್ಸ್ ಮಾಡಿ ಇದಕ್ಕೆ ನೆಕ್ಸ್ಟು ಉಪ್ಪು ಬೇಕಿದ್ದರೆ ಇನ್ನೊಂಚೂರು ಅಡ್ಜಸ್ಟ್ ಮಾಡಲಿಕ್ಕೆ ನೆಕ್ಸ್ಟು ನಿಂಬೆಹಣ್ಣು ಕೊತ್ತಂಬರಿ ಇಷ್ಟನ್ನು ಹಾಕಿ ಮತ್ತು ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಸರ್ವ್ ಮಾಡಲು ಸಿದ್ಧ ಪನೀರ್ ಮಸಾಲ ಖಿಚಡಿ ತಯಾರಾಗಿದೆ
ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಮ್ಮ ಚಾನಲ್ನಲ್ಲಿ ಬಹಳಷ್ಟು ಪನೀರ್ ರೆಸಿಪೀಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮನೆಯಲ್ಲೇ ಪನೀರ್ ಹೇಗೆ ಮಾಡೋದು ಅನ್ನೋದ್ರ ಜೊತೆಗೆ 5 ಪನೀರ್ ರೆಸಿಪಿ ಇದೆ, ಸ್ಪೆಷಲಿ ಶಿಶುಗಳಿಗಾಗಿ, ಅದನ್ನು ನೋಡಿ. ಮತ್ತು ಸ್ಪಿನಚ್ ಮಸೂರ್ ಖಿಚಡಿ ಅಂದರೆ ಪಾಲಕ್ ಮತ್ತು ಮಸೂರ್ ದಾಲ್, ಮೈಸೂರು ಬೇಳೆ ಅಂತಾರೆ, ಕೆಂಪು ಬೇಳೆ ಅಂತಾರೆ, ಅದನ್ನು ಬಳಸಿ ಮಾಡಿರುವಂಥ ಖಿಚಡಿ ಇದೆ. ಮತ್ತು ಇನ್ನೊಂದು ಸಾಬುದಾನ ಖಿಚಡಿ, ತರಕಾರಿ ಮತ್ತು ಸಬ್ಬಕ್ಕಿ ಉಪಯೋಗಿಸಿ ಮಾಡಿರುವಂಥದ್ದು. ಆದಷ್ಟು ಶಿಶುಗಳಿಗೆ ಮಕ್ಕಳಿಗೆ ಸ್ಪೆಷಲ್ಲಾಗಿ ಹೈಲಿ ನ್ಯೂಟ್ರಿಷಿಯಸ್ ಫುಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿರ್ತೀನಿ ಈ ಚಾನಲ್ನಲ್ಲಿ. ಮತ್ತು ಮಕ್ಕಳಿಗೆ ಬೇಕಾಗಿರುವಂಥ ಪೋಷಣೆ ಬಗ್ಗೆ ಕೂಡ ಮಾತಾಡ್ತೀನಿ. ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ನಮ್ಮ ಚಾನಲ್ ಬಗ್ಗೆ ಹೇಳಿ. ಮತ್ತು ಸಿಗುವ ಇನ್ನೊಂದು ವೀಡಿಯೋನಲ್ಲಿ, ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್.